Good morning students. In previous classes, we learnt about determinants. So determinant definition, types of determinants, how to evaluate determinant value and Cramer's rule. Ishtunu neevu previous classes alli kalthidiri. So today's class, I will start with matrices. Yenu matrices andre, so how to represent matrix, types enu. ಅದ್ರ ಬಗ್ಗೆ ಓದೋಣಂತೆ ಈ ಮ್ಯಾಟ್ರಿಸಿಸಲ್ಲಿ. ಸೊ ಮ್ಯಾಟ್ರಿಸಿಸ್ ಡೆಫಿನೇಷನ್ ಏನು ಹೇಳುತ್ತೆ, ಇಟ್ ಈಸ್ ಎ ರೆಕ್ಟ್ಯಾಂಗ್ಯುಲರ್ ಆರೇಂಜ್ಮೆಂಟ್ ಆಫ್ ನಂಬರ್ಸ್ ಇನ್ ರೋಸ್ ಆ್ಯಂಡ್ ಕಾಲಮ್ಸ್ ಇನ್ಸೈಡ್ ಎ ಬ್ರಾಕೆಟ್, ಓಪನ್ ಬ್ರಾಕೆಟ್ ಆರ್ ಕ್ಲೋಸ್ಡ್ ಬ್ರಾಕೆಟ್, ಇನ್ಸೈಡ್ ಬ್ರಾಕೆಟ್. So that is the definition of matrix. A matrix is an arrangement. Enta arrangement? Rectangular arrangement. Matrix is a rectangular arrangement of numbers in rows and columns inside open bracket or closed bracket. Now last classes already you know rows andre enu, columns andre enu. Rows means horizontal lines. ಹಾರಿಜಾಂಟಲ್ ಲೈನ್ಸಿಗೆ ರೋಸ್ ಅಂತ ಕರಿತೀವಿ. ಕಾಲಮ್ಸ್ ಮೀನ್ಸ್ ವರ್ಟಿಕಲ್ ಲೈನ್ಸ್, ಇವು ಕಾಲಮ್ಸ್. ಸೊ ರೋಸ್ ಅಂದ್ರೇನು, ಕಾಲಮ್ಸ್ ಅಂದ್ರೇನು ಅಂತ ಗೊತ್ತಾಗಿದೆ ಆ ವರ್ಡ್ ಬಗ್ಗೆ. ಈಗ ರೆಕ್ಟ್ಯಾಂಗ್ಯುಲರ್ ಅರೇಂಜ್ಮೆಂಟ್ ಆಫ್ ನಂಬರ್ಸ್ ಇನ್ ದ ಫಾರ್ಮ್ ಆಫ್ ರೋಸ್ ಆ್ಯಂಡ್ ಕಾಲಮ್ಸ್, ದಟ್ ಈಸ್ ಮ್ಯಾಟ್ರಿಕ್ಸ್ ಅಂತ ಹೇಳಿದೆ. ಅದನ್ನು ಒಂದು ಎಕ್ಸಾಂಪಲ್ ತೊಗೊಂಡು ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಟೇಕ್ ಎನ್ ಎಕ್ಸಾಂಪಲ್ ಇನ್ ಅವರ್ ಬಾಪೂಜಿ ಪಾಲಿಟೆಕ್ನಿಕ್. ಈಗ ನೀವು ಅಡ್ಮಿಷನ್ ಆಗಿದ್ದೀರಿ, ಅಡ್ಮಿಷನ್ ಯು ಹ್ಯಾವ್ ಟೇಕನ್ ಫಾರ್ ಡಿಫ್ರೆಂಟ್ ಬ್ರ್ಯಾಂಚಸ್. ಸೊ ಸ್ಟೂಡೆಂಟ್ಸ್, ಸೊ ಯಾವ ಥರ ಸ್ಟೂಡೆಂಟ್ಸು, ಬಾಯ್ಸ್ ಮತ್ತು ಗರ್ಲ್ಸ್ ಇನ್ ಅವರ್ ಕಾಲೇಜ್. ವಾಟ್ ಈಸ್ ದಿ ಸ್ಟ್ರೆಂತ್ ಆಫ್ ಬಾಯ್ಸ್ ಇನ್ ಸಿವಿಲ್ ಇಂಜಿನಿಯರಿಂಗ್? ಸೊ ಸೇ ಫಾರ್ ಎಕ್ಸಾಂಪಲ್, ಬಾಯ್ಸ್ ಸ್ಟ್ರೆಂತ್ ಇನ್ ಸಿವಿಲ್ ಇಂಜಿನಿಯರಿಂಗ್ ಈಸ್ 42, whereas girls strength in civil engineering is 18. Similarly, computer science. In computer science branch, boys strength is 23, girls strength is 17. Next, in one more branch, ENC. So ENC alli boys strength eshtide, 25, girls strength eshtide, 35. Adhe tara mechanical branch. ಮೆಕ್ಯಾನಿಕಲ್ ಬ್ರಾಂಚಲ್ಲಿ ಬಾಯ್ಸ್ ಸ್ಟ್ರೆಂತು 48 ಇದೆ, ಗರ್ಲ್ಸ್ ಸ್ಟ್ರೆಂತು 12 ಇದೆ. ಸೊ ಇದು ಸ್ಟ್ರೆಂತ್ ಆಫ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಇನ್ 4 ಬ್ರಾಂಚಸ್. ನಮ್ಮಲ್ಲಿ 6 ಬ್ರಾಂಚ್ ಇದ್ದಾವೆ, ಅದರಲ್ಲಿ ನಾನು 4 ಬ್ರಾಂಚ್ ಎಕ್ಸಾಂಪಲ್ 4 ಬ್ರಾಂಚ್ ತೊಗೊಂಡಿದ್ದೀನಿ, ಸಿವಿಲ್ಲು, ಸಿ ಎಸ್, ಇ ಎಂಡ್ ಸಿ, ಮೆಕ್ಯಾನಿಕಲ್. ಈ 4 ಬ್ರಾಂಚಸ್ಲಿ ಬಾಯ್ಸ್ ಸ್ಟ್ರೆಂತ್ ಎಷ್ಟಿದೆ, ಗರ್ಲ್ಸ್ ಸ್ಟ್ರೆಂತ್ ಎಷ್ಟಿದೆ. ಸೊ ದಿಸ್ ಇನ್ಫಾರ್ಮೇಷನ್ we can write as, ನೋಡಿರಿ, 42 18 23 17 25 35 48 12. ಇಲ್ಲಿ ನೋಡಿರಿ, ಇದನ್ನು ದಿಸ್ ಇನ್ಫಾರ್ಮೇಷನ್ ವಿ ಕ್ಯಾನ್ ಪುಟ್ ಇನ್ಸೈಡ್ ದಿಸ್ ಬ್ರಾಕೆಟ್. ಸೊ ದಿಸ್ ಗಿವ್ಸ್, ದಿಸ್ ಟೈಪ್ ಆಫ್ ಆರೇಂಜ್ಮೆಂಟ್ ಈಸ್ ಕಾಲ್ಡ್ ಮ್ಯಾಟ್ರಿಕ್ಸ್. ಈ ಟೈಪ್ ಆರೇಂಜ್ಮೆಂಟಿಗೇ ನಾವೇನಂತ ಕರಿತಿದ್ದೀವಿ, ಮ್ಯಾಟ್ರಿಕ್ಸ್. ನೋಡಿರಿ, 42 23 25 48, ಇದಿಷ್ಟು ಫಸ್ಟ್ ರೋ, ಒಂದು ವರ್ಟಿಕಲ್ ಹಾರಿಜಾಂಟಲ್ ಲೈನು ಕಾಲ್ಡ್ ಆಸ್ ಫಸ್ಟ್ ರೋ. ಅದೇ ಥರ 18 17 35 12, ಇದು ಇನ್ನೊಂದು ಹಾರಿಜಾಂಟಲ್ ಲೈನು, ಅದನ್ನು ಸೆಕೆಂಡ್ ರೋ ಅಂತ ಕರಿತೀವಿ. ಸಿಮಿಲರ್ಲಿ 42 18, ಇದು ವರ್ಟಿಕಲ್ ಲೈನು ಕಾಲ್ಡ್ ಆಸ್ ಫಸ್ಟ್ ಕಾಲಮ್. 23 17, ಇದು ಇನ್ನೊಂದು ವರ್ಟಿಕಲ್ ಲೈನು, ಸೆಕೆಂಡ್ ಕಾಲಮ್. 25 35 ಕಾಲ್ಡ್ ಆ್ಯಸ್ ಥರ್ಡ್ ಕಾಲಮ್. 48 12, ಫೋರ್ತ್ ವರ್ಟಿಕಲ್ ಲೈನ್ ಕಾಲ್ಡ್ ಆ್ಯಸ್ ಫೋರ್ತ್ ಕಾಲಮ್. ಸೊ ದಿಸ್ ಟೈಪ್ ಆಫ್ ಆರೇಂಜ್ಮೆಂಟ್ ಇಟ್ ಈಸ್ ಕಾಲ್ಡ್ ಮ್ಯಾಟ್ರಿಕ್ಸ್. ಈ ಆರೇಂಜ್ಮೆಂಟ್ ನೀವು ನೋಡಿದರೆ, ಸೊ ಇದೇನು ಕೊಡುತ್ತೆ ಅಂತ ನಿಮಗೆ ಅರ್ಥ ಆಗುತ್ತಾ? ನೋಡಿರಿ, 42 ಈಗ ಮೇಲ್ಗಡೆ ನೋಡಿದೆ, 42 23 25 48, ಇದು ಫಸ್ಟ್ ರೋ. ನೀವು ಫಸ್ಟ್ ರೋ ನೋಡಿದ ತಕ್ಷಣ ಏನು ಗೊತ್ತಾಗುತ್ತೆ, ಯು ನೋ ದಿ ಸ್ಟ್ರೆಂತ್ ಆಫ್ ಬಾಯ್ಸ್ ಇನ್ ಡಿಫರೆಂಟ್ ಬ್ರ್ಯಾಂಚಸ್. ನೋಡಿರಿ, 42 ಸಿವಿಲ್,
CS23, EC25, 48 mechanical are the strength of boy student. Whereas the second row, if you observe, you are getting the strength of girls in different branches. ಅದೇ ಥರ ಕಾಲಮ್ ವೈಸ್ ನೋಡಿದರೆ, ಸೊ ಸ್ಟ್ರೆಂತ್ ಆಫ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಇನ್ ಒನ್ ಬ್ರಾಂಚ್ ಸಿವಿಲ್. ಅದೇ ಥರ ಸೆಕೆಂಡ್ ಕಾಲಮ್ ಬಾಯ್ಸ್ ಆಫ್ ಸ್ಟ್ರೆಂತ್ ಆಫ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಇನ್ CS. ಲೈಕ್ ದಟ್ ಏನು ಕೊಡ್ತಾ ಇದೆ ಇದು? ಇಟ್ ಗಿವ್ಸ್ ಇನ್ಫಾರ್ಮೇಷನ್, ಇಟ್ ಗಿವ್ಸ್ ಪರ್ಟಿಕ್ಯುಲರ್ ಇನ್ಫಾರ್ಮೇಷನ್. ಸೊ ದಿಸ್ ಟೈಪ್ ಆಫ್ ಇನ್ಫಾರ್ಮೇಷನ್ ಇನ್ ದ ಫಾರ್ಮ್ ಆಫ್ ರೋಸ್ ಆ್ಯಂಡ್ ಕಾಲಮ್ಸ್ ಎನ್ಕ್ಲೋಸ್ಡ್ ವಿತ್ ಇನ್ ಬ್ರಾಕೆಟ್ಸ್, ಇವು ಬ್ರಾಕೆಟ್ಸ್ ಇದು ಎನ್ಕ್ಲೋಸ್ಡ್ ವಿತ್ ಇನ್ ಬ್ರಾಕೆಟ್ಸ್ ಈಸ್ ಕಾಲ್ಡ್ ಮ್ಯಾಟ್ರಿಕ್ಸ್. ಅರೇಂಜ್ಮೆಂಟ್ ಆಫ್ ನಂಬರ್ಸ್ ನಥಿಂಗ್ ಬಟ್ ಇನ್ಫಾರ್ಮೇಷನ್. ಅರೇಂಜ್ಮೆಂಟ್ ಆಫ್ ಇನ್ಫಾರ್ಮೇಷನ್ ಇನ್ ದ ಫಾರ್ಮ್ ಆಫ್ ರೋಸ್ ಆ್ಯಂಡ್ ಕಾಲಮ್ಸ್ ಇನ್ಸೈಡ್ ಬ್ರಾಕೆಟ್ಸ್ ಈಸ್ ಕಾಲ್ಡ್ ಮ್ಯಾಟ್ರಿಕ್ಸ್. ಇದರಲ್ಲಿ ಈ ಮ್ಯಾಟ್ರಿಕ್ಸಲ್ಲಿ ವಿ ಆರ್ ಗೋಯಿಂಗ್ ಟು ಐಡೆಂಟಿಫೈ ಮ್ಯಾಟ್ರಿಕ್ಸ್ ಬೈ ಯೂಸಿಂಗ್ ಇಟ್ಸ್ ಆರ್ಡರ್. ಸೊ ಏನು ಆರ್ಡರ್ ಅಂದರೆ, ಆರ್ಡರ್ ಆಫ್ ಮ್ಯಾಟ್ರಿಕ್ಸ್ ಇಟ್ ಈಸ್ ಡಿಫೈನ್ಡ್ ಆ್ಯಸ್ ನಂಬರ್ ಆಫ್ ರೋಸ್ ಇಂಟು ನಂಬರ್ ಆಫ್ ಕಾಲಮ್ಸ್. ಇಟ್ ಈಸ್ ಕಾಲ್ಡ್ ಆರ್ಡರ್ ಆಫ್ ಎ ಮ್ಯಾಟ್ರಿಕ್ಸ್. ಯಾವುದೇ ಮ್ಯಾಟ್ರಿಕ್ಸ್ನ ನಾವು ಈ ಪರ್ಟಿಕ್ಯುಲರ್ ಕ್ವಾಂಟಿಟಿಯಿಂದ ಐಡೆಂಟಿಫೈ ಮಾಡ್ಬೋದು. ದಟ್ ಕ್ವಾಂಟಿಟಿ ವಿ ಕಾಲ್ ಇಟ್ ಆಸ್ ಆರ್ಡರ್ ಆಫ್ ಮ್ಯಾಟ್ರಿಕ್ಸ್. ಸೊ ಆರ್ಡರ್ ಆಫ್ ಮ್ಯಾಟ್ರಿಕ್ಸ್ ಈಸ್ ಗಿವನ್ ಬೈ ನಂಬರ್ ಆಫ್ ರೋಸ್ ಇಂಟು ನಂಬರ್ ಆಫ್ ಕಾಲಮ್ಸ್. ಮಲ್ಟಿಪ್ಲೈ ಮಾಡಬೇಡ್ರಿ, ಡೋಂಟ್ ಮಲ್ಟಿಪ್ಲೈ. ಸೇ ಫಾರ್ ಎಕ್ಸಾಂಪಲ್, ಇನ್ ದ ಅಬೋ ಗಿವನ್ ಮ್ಯಾಟ್ರಿಕ್ಸ್ ಹೌ ಮೆನಿ ರೋಸ್ ಆರ್ ದೇರ್? ಟೂ ರೋಸ್. ಕಾಲಮ್ಸ್ 1, 2, 3, 4. ಸೊ 4 ಕಾಲಮ್ಸ್. 2 × 4 ಆರ್ 2 × 4 ಈಸ್ ದಿ ಆರ್ಡರ್ ಆಫ್ ದಟ್ ಮ್ಯಾಟ್ರಿಕ್ಸ್. ಆ್ಯಂಡ್ ದಿಸ್ ಆರ್ಡರ್ ವಿ ಹ್ಯಾವ್ ಟು ರೈಟ್ ಬಿಲೋ ದ ಬ್ರಾಕೆಟ್. ಈ ಬ್ರಾಕೆಟ್ ಕೆಳಗಡೆಗೆ ಬರೀಬೇಕು, 2 × 4. ಸೊ ದಟ್ ಗಿವ್ಸ್ ದಿ ಆರ್ಡರ್ ಆಫ್ ಮ್ಯಾಟ್ರಿಕ್ಸ್. ಅದರಲ್ಲಿ ಫಸ್ಟ್ ನಂಬರ್ ರೆಪ್ರೆಸೆಂಟ್ಸ್ ದಿ ನಂಬರ್ ಆಫ್ ರೋಸ್, ವೆರ್ ಆಸ್ ದ ಸೆಕೆಂಡ್ ನಂಬರ್ ರೆಪ್ರೆಸೆಂಟ್ಸ್ ನಂಬರ್ ಆಫ್ ಕಾಲಮ್ಸ್. ದಟ್ ಈಸ್ ದ ಆರ್ಡರ್ ಆಫ್ ಎ ಮ್ಯಾಟ್ರಿಕ್ಸ್. ನೆಕ್ಸ್ಟ್ ಇಯರ್ ಒನ್ ಇಂಪಾರ್ಟೆಂಟ್ ಥಿಂಗ್ ಯು ಹ್ಯಾವ್ ಟು ಅಬ್ಸರ್ವ್ ಈಸ್ ದಿಸ್ ಮ್ಯಾಟ್ರಿಕ್ಸ್ ಈಸ್ ನಾಟ್ ಹ್ಯಾವಿಂಗ್ ವ್ಯಾಲ್ಯೂ. ಇದಕ್ಕೆ ವ್ಯಾಲ್ಯೂ ಇಲ್ಲ. ಯಾಕೆ? ಇಟ್ ಗಿವ್ಸ್ ಇನ್ಫಾರ್ಮೇಷನ್. ನಮಗೇನು ಇನ್ಫಾರ್ಮೇಷನ್ ಕೊಟ್ಟಿದೆ? ಬಾಪೂಜಿ ಪಾಲಿಟೆಕ್ನಿಕಲ್ಲಿ ಡಿಫ್ರೆಂಟ್ ಬ್ರ್ಯಾಂಚಸ್ಸಲ್ಲಿರೋ ಸ್ಟೂಡೆಂಟ್ಸ್ ರೇಷಿಯೋ, ಮೀನ್ಸ್ ಬಾಯ್ಸ್ ಸ್ಟೂಡೆಂಟ್ಸ್ ಎಷ್ಟಿದ್ದಾರೆ, ಗರ್ಲ್ಸ್ ಸ್ಟೂಡೆಂಟ್ ಎಷ್ಟಿದ್ದಾರೆ. ಸೊ ಡಿಫ್ರೆಂಟ್ ಇದು ಬ್ರಾಂಚಸ್ಸಲ್ಲಿ ಬರೋ ರೇಷಿಯೋ ಆಫ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಸ್ಟ್ರೆಂತ್, ಅದಕ್ಕೆ ವ್ಯಾಲ್ಯೂ ಇರುತ್ತಾ? ಇಲ್ಲ, ನೋ ವ್ಯಾಲ್ಯೂ. ಇಟ್ ಜಸ್ಟ್ ಗಿವ್ಸ್ ಇನ್ಫಾರ್ಮೇಷನ್. ದಟ್ ಈಸ್ ವೈ ಮ್ಯಾಟ್ರಿಕ್ಸ್ ಈಸ್ ನಾಟ್ ಹ್ಯಾವಿಂಗ್ ವ್ಯಾಲ್ಯೂ. ಆ್ಯಂಡ್ ಒನ್ ಮೋರ್ ಥಿಂಗ್, ಮ್ಯಾಟ್ರಿಕ್ಸ್ ಇನ್ ಆರ್ಡರ್ ಟು ರೆಪ್ರೆಸೆಂಟ್ ಯೂಸ್ ಕ್ಯಾಪಿಟಲ್ ಇಂಗ್ಲೀಷ್ ಲೆಟರ್ಸ್ ಆಲ್ಫಾಬೆಟ್ಸ್ ABCD ಲೈಕ್ ದಟ್. ಯೂಸ್ ಇಂಗ್ಲೀಷ್ ಆಲ್ಫಾಬೆಟ್ಸ್ ಟು ರೆಪ್ರೆಸೆಂಟ್ ಮ್ಯಾಟ್ರಿಕ್ಸ್ ಲೈಕ್ A=2, 3, 1, 0, 5, 4. ಸೊ ಯೂಸ್ ಕ್ಯಾಪಿಟಲ್ ಲೆಟರ್ಸ್, ಕ್ಯಾಪಿಟಲ್ ಆಲ್ಫಾಬೆಟ್ಸ್, ಇಂಗ್ಲೀಷ್ ಆಲ್ಫಾಬೆಟ್ಸ್ ಟು ರೆಪ್ರೆಸೆಂಟ್ ಮ್ಯಾಟ್ರಿಕ್ಸ್. ಆ್ಯಂಡ್ ಯೂಸ್ ದಿಸ್ ಟೈಪ್ ಆಫ್ ಬ್ರಾಕೆಟ್ ಆರ್ ದಿಸ್ ಟೈಪ್ ಆಫ್ ಬ್ರಾಕೆಟ್. ಸೊ ಯಾವ ಬ್ರ್ಯಾಕೆಟ್ ಆದರೂ ಯೂಸ್ ಮಾಡ್ಬೋದು. ನೆಕ್ಸ್ಟ್ ಕಮ್ ಟು ದ ಟೈಪ್ಸ್ ಆಫ್ ಮ್ಯಾಟ್ರಿಸಸ್. ಟೈಪ್ಸ್ ಆಫ್ ಮ್ಯಾಟ್ರಿಸಸ್ ಯಾವ್ಯಾವ ಟೈಪ್ಸ್ ಇದ್ದಾವೆ ಹೇಳ್ತಿದ್ದೀನಿ ನೋಡ್ರಿ. ಸೊ ಅದರಲ್ಲಿ ಫಸ್ಟ್ ಒನ್ ರೋ ಮ್ಯಾಟ್ರಿಕ್ಸ್, ROW, ರೋ ಮ್ಯಾಟ್ರಿಕ್ಸ್. ಇಫ್ ಎ ಮ್ಯಾಟ್ರಿಕ್ಸ್ ಈಸ್ ಹ್ಯಾವಿಂಗ್ ಓನ್ಲಿ ಒನ್ ರೋ, ಇಟ್ ಈಸ್ ಕಾಲ್ಡ್ ರೋ ಮ್ಯಾಟ್ರಿಕ್ಸ್. ಈಗ ಲಾಸ್ಟ್ ಎಕ್ಸಾಂಪಲ್ ಹೇಳಿದೆ ನಾನು, ಇನ್ ಅವರ್ ಕಾಲೇಜ್ ಬಾಯ್ಸ್ ಸ್ಟೂಡೆಂಟ್ ಗರ್ಲ್ಸ್ ಸ್ಟೂಡೆಂಟ್ ಇನ್ ರೇಷಿಯೋ ಇನ್ ಡಿಫ್ರೆಂಟ್ ಬ್ರಾಂಚಸ್ ಅಂತಂದು. ಅದರಲ್ಲೇ ಫಸ್ಟ್ ರೋ ಹೇಳಿದೆ 42, 23, 25, 48. ಸೊ ದಿಸ್ ಗಿವ್ಸ್ ಇನ್ಫಾರ್ಮೇಷನ್ ಆನ್ ಬಾಯ್ಸ್ ಸ್ಟೂಡೆಂಟ್.
in different branches in our college. This is a row matrix. Notre. A is equal to 42, 23, 25, 48. It is a row matrix. Having only one row. Idu eshtu row idave? Onde vertical line irodu. So only one row. What about columns? Column 1 illa idu. Observe madre. 42 annade ondu column, 23 annade ondu column, 25 annade ondu column, 48 annade ondu column. Eshtu columns aduvu? 1, 2, 3, 4. So number of rows is 1, whereas number of columns are 4. So order of this matrix is 1 cross 4. So row matrix, a matrix having only one row, whatever may be the number of columns, having only one row, onde row irbeku, adu row matrix. Adhe tara erane type, column matrix. Column means a matrix having only one column. A matrix having only one column is called column matrix. One day column irbeku. For example, A is equal to 1, 5, 7. Notre, estu vertical line estu idave? One day irodu. Only one column. But rows ondilla. Estu ide notre? ಈ ಫಸ್ಟ್ ಲೆಟರ್ ಒನ್ ಅನ್ನೋದೇ ಒಂದು ರೂ, ಇದೇ ಒಂದು ಹಾರಿಜಾಂಟಲ್ ಲೈನ್. ಫೈವ್ ಅನ್ನೋದು ಸೆಕೆಂಡ್ ರೂ, ಸೆವೆನ್ ಅನ್ನೋದು ಥರ್ಡ್ ರೋದಲ್ಲಿದೆ. ಹಾಗಾಗಿ ರೋಸ್ 1, 2, 3 ನಂಬರ್ ಆಫ್ ರೋಸ್, ವೆರಾಸ್ ಓನ್ಲಿ ಒನ್ ಕಾಲಮ್, 3 × 1. ಸೊ ಇಟ್ ಈಸ್ ಎ ಕಾಲಮ್ ಮ್ಯಾಟ್ರಿಕ್ಸ್ ಹ್ಯಾವಿಂಗ್ ಓನ್ಲಿ ಒನ್ ಕಾಲಮ್. ಸೊ ಎ ಒನ್, ಎ ಟು, ಎ ತ್ರೀ, ಸೊ ಆನ್ ಅಪ್ ಟು ಎ ಎಮ್, ಓನ್ಲಿ ಒನ್ ಕಾಲಮ್. But whereas number of rows here, m number of rows, 1, 2, 3, like that. Up to m number of rows are there. Whereas only one column, it is a column matrix. Next, third one, zero matrix, are also called as null matrix. N-U-L-L, null matrix, also called zero matrix. N zero matrix andre? In a matrix, if all numbers are zeros, in a matrix andre illi one en helbeku andre one point nanu helbeku nimge matrix alli number of rows, number of columns yav taranadru irbodu. They may be equal, they may not be equal. Equal irlebeku anta enilla. Igella observe madidre nan example kottidralli number of rows e bere, number of columns e bere. ಹಾಗಾಗಿ ಈ ಡಿಟರ್ಮಿನೆಂಟ್ ಥರ ಕಂಡೀಷನ್ ಇರೋದಿಲ್ಲ. ದಟ್ ಈಸ್ ವೈ ವಿ ಆರ್ ಹ್ಯಾವಿಂಗ್ ಡಿಫ್ರೆಂಟ್ ಟೈಪ್ಸ್ ಆಫ್ ಮ್ಯಾಟ್ರಿಸಿಸ್ ಇಯರ್. ಈಗ ಕಮ್ ಟು ದಿಸ್ ಒನ್, ಝೀರೋ ಆರ್ ನಲ್ ಮ್ಯಾಟ್ರಿಕ್ಸ್. ಇನ್ ಎ ಮ್ಯಾಟ್ರಿಕ್ಸ್ ಇಫ್ ಆಲ್ ನಂಬರ್ಸ್ ಆರ್ ಝೀರೋಸ್, ದೆನ್ ಎ ಮ್ಯಾಟ್ರಿಕ್ಸ್ ಈಸ್ ಕಾಲ್ಡ್ ಝೀರೋ ಮ್ಯಾಟ್ರಿಕ್ಸ್. ಫಾರ್ ಎಕ್ಸಾಂಪಲ್, ಝೀರೋ 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 ಝೀರೋ, ಇಟ್ ಈಸ್ ಎ ಮ್ಯಾಟ್ರಿಕ್ಸ್. ಸೊ all numbers are zeros, where how many rows are there? 2 rows. How many columns? 1, 2, 3 columns. It is a matrix of order 2 × 3, but elements are zeros. This type of matrix is called zero or null matrix, represented by capital O. O is the null matrix. So similarly, 0, 0, 0, 0, this is again a null matrix or zero matrix. In any matrix, if all elements, if all numbers are zeros, it is a zero matrix, null matrix. Next, fourth one, square matrix. ಈಗ ಇಲ್ಲಿಗೆ ಬನ್ನಿರಿ, ಪರ್ಟಿಕ್ಯುಲರ್ ಈ ಟೈಪಿಗೆ. ಸೊ ಸ್ಕ್ವೇರ್ ಮ್ಯಾಟ್ರಿಕ್ಸ್, ಇನ್ ಎ ಮ್ಯಾಟ್ರಿಕ್ಸ್ if number of rows is equal to number of columns, number of rows is equal to number of columns, illi bantu nodre, number of rows is equal to number of columns, then a matrix is called square matrix. Anta matrix ge navu square matrix anta helthivi. In a matrix, for example, take a matrix A. So idralli 2 5 3 1
ಇಟ್ ಈಸ್ ಎ ಮ್ಯಾಟ್ರಿಕ್ಸ್. ಎಷ್ಟು ರೋಸ್ ಇದ್ದಾವೆ ನೋಡ್ಕೊಳ್ರಿ. ಫಸ್ಟ್ ಲೈನ್ ಹಾರಿಜಾಂಟಲ್ ಲೈನ್ ಫಸ್ಟ್ ರೋ, ಸೆಕೆಂಡ್ ಹಾರಿಜಾಂಟಲ್ ಲೈನ್ ಸೆಕೆಂಡ್ ರೋ. ಸೊ ಹೌ ಮೆನಿ ರೋಸ್? ಟೂ ರೋಸ್. ವರ್ಟಿಕಲ್ ಲೈನ್ಸ್, ಫಸ್ಟ್ ವರ್ಟಿಕಲ್ ಲೈನ್, ದಿಸ್ ಈಸ್ ದ ಸೆಕೆಂಡ್ ವರ್ಟಿಕಲ್ ಲೈನ್. ಸೊ ಹೌ ಮೆನಿ ಕಾಲಮ್ಸ್? ಟೂ ಕಾಲಮ್ಸ್. ಎಷ್ಟು ರೋಸ್ ಇದ್ದಾವೆ? ಟೂ ರೋಸ್ ಇದ್ದಾವೆ. ಕಾಲಮ್ಸ್ ಆರ್ ಟೂ. ನಂಬರ್ ಆಫ್ ರೋಸ್ ಇಸ್ ಈಕ್ವಲ್ ಟು ನಂಬರ್ ಆಫ್ ಕಾಲಮ್ಸ್. ದಟ್ ಈಸ್ ವೈ ಇಟ್ ಈಸ್ ಕಾಲ್ಡ್ ಎ ಸ್ಕ್ವಯರ್ ಮ್ಯಾಟ್ರಿಕ್ಸ್. ಸೊ ಸ್ಕ್ವಯರ್ ಮ್ಯಾಟ್ರಿಕ್ಸ್ ಎ ಇಸ್ ಈಕ್ವಲ್ ಟು 2 5 3 1 5 0 2 7 1. ಹೌ ಮೆನಿ ರೋಸ್ ಆರ್ ದೇರ್? 2 5 3. ಫಸ್ಟ್ ಲೈನ್, ಫಸ್ಟ್ ಹಾರಿಜಾಂಟಲ್ ಲೈನ್ ಫಸ್ಟ್ ರೋ, 1 5 0 ಸೆಕೆಂಡ್ ರೋ, 2 7 1 ಥರ್ಡ್ ರೋ. ತ್ರೀ ರೋಸ್ ಆರ್ ದೇರ್. ವೆರಾಸ್ ಕಾಲಮ್ಸ್, 2 1 2 ಫಸ್ಟ್ ಕಾಲಮ್, 5 5 7 ಸೆಕೆಂಡ್ ಕಾಲಮ್, 3 0 1 ಥರ್ಡ್ ಕಾಲಮ್. ಹೌ ಮೆನಿ ಕಾಲಮ್ಸ್? ತ್ರೀ ಕಾಲಮ್ಸ್. ನೋಡ್ರಿ, ಮೂರು ರೋಸ್ ಇದ್ದಾವೆ, ಮೂರು ಕಾಲಮ್ಸ್ ಇದ್ದಾವೆ. ಇಟ್ ಈಸ್ ಎ ಸ್ಕ್ವಯರ್ ಮ್ಯಾಟ್ರಿಕ್ಸ್. ಸೊ ಇಫ್ ನಂಬರ್ ಆಫ್ ರೋಸ್ ಇಸ್ ಈಕ್ವಲ್ ಟು ನಂಬರ್ ಆಫ್ ಕಾಲಮ್ಸ್ ಇನ್ ಎ ಮ್ಯಾಟ್ರಿಕ್ಸ್, ದೆನ್ ಇಟ್ ಈಸ್ ಕಾಲ್ಡ್ ಸ್ಕ್ವಯರ್ ಮ್ಯಾಟ್ರಿಕ್ಸ್. ಇನ್ ಎ ಸ್ಕ್ವಯರ್ ಮ್ಯಾಟ್ರಿಕ್ಸ್, ಐ ಆಮ್ ಗೋಯಿಂಗ್ ಟು ಟೇಕ್ ಎ ಸ್ಕ್ವಯರ್ ಮ್ಯಾಟ್ರಿಕ್ಸ್ ಎ ಒನ್ ಬಿ ಒನ್ ಸಿ ಒನ್, ಎ ಟು ಬಿ ಟು ಸಿ ಟು, ಎ ತ್ರೀ ಬಿ ತ್ರೀ ಸಿ ತ್ರೀ. ಇದು ಒಂದು ಸ್ಟ್ಯಾಂಡರ್ಡ್ ಸ್ಕ್ವಯರ್ ಮ್ಯಾಟ್ರಿಕ್ಸ್ ಐ ಹ್ಯಾವ್ ಟೇಕನ್. ಇದಕ್ಕೆ ನಂಬರ್ ಕೊಟ್ಟಿಲ್ಲ, ಎ ಒನ್ ಬಿ ಒನ್ ಸಿ ಒನ್ ಯಾವಕ್ಕೂ ನಂಬರ್ ಕೊಟ್ಟಿಲ್ಲ. ಸ್ಟ್ಯಾಂಡರ್ಡಾಗಿ ಬರೆದಿದ್ದೀನಿ ಸ್ಕ್ವಯರ್ ಮ್ಯಾಟ್ರಿಕ್ಸ್ನ. ಈ ಸ್ಕ್ವಯರ್ ಮ್ಯಾಟ್ರಿಕ್ಸಲ್ಲಿ ಇಫ್ ಯು ಡ್ರಾ ಡಯಾಗನಲ್ ಫ್ರಮ್ ಟಾಪ್ ಲೆಫ್ಟ್, ಇದು ಟಾಪ್ ಲೆಫ್ಟ್, ಇಲ್ಲಿಂದ ಡಯಾಗನಲ್ ಟಾಪ್ ಲೆಫ್ಟಿಂದ ಬಾಟಮ್ ರೈಟಿಗೆ ಡಯಾಗನಲ್ ಹೇಳಿದರೆ ದಟ್ ಡಯಾಗನಲ್ ಈಸ್ ಕಾಲ್ಡ್ ಆಸ್ ಪ್ರಿನ್ಸಿಪಾಲ್ ಡಯಾಗನಲ್. ಸೊ ಡಯಾಗನಲ್ ಫ್ರಮ್ ಟಾಪ್ ಲೆಫ್ಟ್ ಟು ಬಾಟಮ್ ರೈಟ್ ಈಸ್ ಕಾಲ್ಡ್ ಪ್ರಿನ್ಸಿಪಾಲ್ ಡಯಾಗನಲ್. ಇದು ನಮಗೆ ಸ್ಕ್ವಯರ್ ಮ್ಯಾಟ್ರಿಕ್ಸಲ್ಲಿ ಮಾತ್ರ ಡಿಫೈನ್ ಮಾಡೋಕ್ಕೆ ಬರೋದು. ಪ್ರಿನ್ಸಿಪಾಲ್ ಡಯಾಗನಲ್ಲು ಬೇರೆ ಟೈಪ್ ಮ್ಯಾಟ್ರಿಕ್ಸಿಗೆ ಬರಲ್ಲ. ಓನ್ಲಿ ಇಫ್ ಮ್ಯಾಟ್ರಿಕ್ಸ್ ಈಸ್ ಸ್ಕ್ವಯರ್ ದೆನ್ ಓನ್ಲಿ ವಿ ಕ್ಯಾನ್ ಡಿಫೈನ್ ಪ್ರಿನ್ಸಿಪಾಲ್ ಡಯಾಗನಲ್. ಸೊ ಇನ್ ಎ ಸ್ಕ್ವಯರ್ ಮ್ಯಾಟ್ರಿಕ್ಸ್ ದ ಡಯಾಗನಲ್ ಫ್ರಮ್ ಟಾಪ್ ಲೆಫ್ಟ್ ಟು ಬಾಟಮ್ ರೈಟ್ ಈಸ್ ಕಾಲ್ಡ್ ಪ್ರಿನ್ಸಿಪಾಲ್ ಡಯಾಗನಲ್. ಈಗ ಈ ಡಯಾಗನಲ್ ಮೇಲೆ ಬರೋ ಎಲಿಮೆಂಟ್ಸ್ ಯಾವ್ಯಾವು ಅಂತ ಅಬ್ಸರ್ವ್ ಮಾಡಿದ್ರೆ ನೀವು, ನಾವು ಯೂಟ್ಯೂಬಲ್ಲಿ ಕಳಿಸ್ತಾ ಇದ್ದೀವಲ್ಲ ಆ ಲಿಂಕ್ಗಳನ್ನೆಲ್ಲ ನೋಡ್ತಾ ಇದ್ದೀರಿ ತಾನೇ. ಐ ಡನ್ ಒನ್ ಮಿಸ್ಟೇಕ್, ಬೇಕಂತ ಮಾಡಿದ್ದೆ. ನೀವು ಅಬ್ಸರ್ವ್ ಮಾಡಿ ಐ ಥಿಂಕ್ ವಾಟ್ಸಪ್ಪಲ್ಲಾದರೂ ಕಮೆಂಟಲ್ಲಾದರೂ ಏನಾದರೂ ಹೇಳ್ತೀರಾ ಅಂತಂದು, ಬಟ್ ಯಾರೂ ಏನು ಕಮೆಂಟ್ ಹಾಕಿಲ್ಲ. ಒಂದು ಕ್ಲಾಸ್ ತ್ರೀಯಲ್ಲಿ ನಾನು ವಿಡಿಯೋ ಒನ್ ಆರ್ ಟೂನಲ್ಲಿ ನಾನು ಬೇಕಂತ ಪರ್ಟಿಕ್ಯುಲರಾಗಿ ಒಂದು ಮಿಸ್ಟೇಕ್ ಐ ಡನ್, ಸೊ ದಟ್ ಐ ಮಸ್ಟ್ ನೋ ಹೌ ಮೆನಿ ಆಫ್ ಯು ಆರ್ ವಾಚಿಂಗ್ ಲಿಂಕ್ಸ್ ವಿಡಿಯೋಸ್ ವಾಟ್ ವಿ ಆರ್ ಗೋಯಿಂಗ್ ಟು ಸಪ್ಲೈ. ನೋಡ್ತಾ ಇದ್ದೀರಲ್ಲ, ನಾನು ವಾಚ್ ಮಾಡ್ತಾ ಇರ್ತೀನಿ ಎಷ್ಟು ಜನ ನೋಡಿದ್ದಾರೆ ಏನು ಅಂತಂದು. ಮತ್ತು ಏಕೆಂದರೆ ಇದು ಇದೇ ಲೈವ್ ಕ್ಲಾಸ್, ಇನ್ನು ಮತ್ತೆ ನಾವು ಮತ್ತೆ ನೀವು ಆಫ್ಲೈನಿಗೆ ಬಂದರೆ ಇವನ್ನ ಮತ್ತೆ ರಿಪೀಟ್ ಮಾಡಲ್ಲ. ನಿಮಗೆ ನೆಕ್ಸ್ಟ್ ಚಾಪ್ಟ್ರ್ಗಳನ್ನ ನಾವು ಆಫ್ಲೈನಲ್ಲಿ ಮಾಡ್ಕೊತ ಹೋಗ್ತೀವಿ. ಟೈಮ್ ಇರೋದಿಲ್ಲ, ನಿಮಗೂ ಇರೋದಿಲ್ಲ, ನಮಗೂ ಇರೋದಿಲ್ಲ. ನೋಟ್ಸ್ನ ಮಾತ್ರ ನಿಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡ್ತೀವಿ. ಇದು ಕ್ಲಾಸಸ್ಸಲ್ಲಿ, ಕ್ಲಾಸಸ್ ಮಾತ್ರ ಯೂಟ್ಯೂಬಲ್ಲಿ ಲಿಂಕ್ಗಳು ಕೊಡ್ತೀವಿ. ವಾಚ್ ದೆಮ್, ಒಂದಲ್ಲ ಎರಡು ಸತಿ ನೀವು ವಾಚ್ ಮಾಡಿ ನಾನು ಹೇಳೋ ಹೆಂಗಿದ್ರೆ ಎಕ್ಸ್ಪ್ಲನೇಷನ್ ಕೊಟ್ಕೊತಾನೆ ಬರಿತಾ ಇದ್ದೀನಿ. ನೀವು ಆ ಎಕ್ಸ್ಪ್ಲನೇಷನ್ ಕೇಳಿ ನೀವು ಬರ್ಕೊತ ಹೋಗ್ರಿ, ಈಸಿ ಆಗುತ್ತೆ ಕಲೀಲಿಕ್ಕೆ, ಪ್ರಾಕ್ಟೀಸ್ ಮಾಡಲಿಕ್ಕೆ. ಗೊತ್ತಾಯ್ತರ? ನಿಮಗೇನಾರು ಡೌಟ್ಸ್ ಇತ್ತು, ನಿಮ್ದು ಏನಾರು ಪ್ರಾಬ್ಲಮ್ ಇತ್ತು ಅಂದರೆ ವಾಟ್ಸಪ್ ಗ್ರೂಪ್ ಮಾಡಿದ್ದೀವಿ ಸೈನ್ಸ್ ಡಿಪಾರ್ಟ್ಮೆಂಟ್ ವತಿಯಿಂದ, ಅದರಲ್ಲಿ ನೀವು ಮೆಸೇಜಸ್ ಹಾಕ್ರಿ. ಸೊ ದಟ್ ನಮಗೆ ನೀವು ವಾಚ್ ಮಾಡ್ತಿದ್ದೀರೋ ನಿಮ್ಮ ಡಿಫಿಕಲ್ಟಿ ಏನು ಅನ್ನೋದು ನಮಗೆ ಅರ್ಥ ಆಗ್ತಿಲ್ಲ. ಅರ್ಥ ಆಗಬೇಕಲ್ಲ, ಇಲ್ಲಿವರೆಗಂತೂ ಗೊತ್ತಾಗ್ತಿಲ್ಲ ನೀವೇನು ಮಾಡ್ತಿದ್ದೀರಿ ಅಂತ. ಇನ್ನು ಮುಂದೆ ಆ ಥರ ಮಾಡಬೇಡ್ರಿ, ನಮಗೆ ಗೊತ್ತಾಗಬೇಕು ನಿಮ್ಮದು. ಓಕೆ, ನಾವು ಕಮ್ ಟು ದಿಸ್. ಈ ಪ್ರಿನ್ಸಿಪಲ್ ಡಯಾಗನಲ್ ಮೇಲೆ ಯಾವ್ಯಾವ ಎಲಿಮೆಂಟ್ಸ್ ಇದಾವ, ಯಾವ ಎಲಿಮೆಂಟ್ಸ್ ಇದ್ದಾವೆ? ಎ ಒನ್, ಬಿ ಟು, ಸಿ ತ್ರೀ. ದ ಎಲಿಮೆಂಟ್ಸ್ ಆನ್ ಪ್ರಿನ್ಸಿಪಲ್ ಡಯಾಗನಲ್ ಆರ್ ಎ ಒನ್, ಬಿ ಟು, ಸಿ ತ್ರೀ. ದೀಸ್ ಎಲಿಮೆಂಟ್ಸ್ ಆರ್ ಕಾಲ್ಡ್ ಡಯಾಗನಲ್ ಎಲಿಮೆಂಟ್ಸ್.
ಈ ಎಲಿಮೆಂಟ್ಸ್ಗಳಿಗೆ ನಾವು ಡಯಾಗನಲ್ ಎಲಿಮೆಂಟ್ಸ್ ಅಂತ ಕರಿತೀವಿ. ದ ಎಲಿಮೆಂಟ್ಸ್ ಅಥವಾ ನಂಬರ್ಸ್ ಎಲಿಮೆಂಟ್ಸ್ ಆನ್ ಪ್ರಿನ್ಸಿಪಲ್ ಡಯಾಗನಲ್, ಪ್ರಿನ್ಸಿಪಲ್ ಡಯಾಗನಲ್ ಮೇಲಿರೋ ಎಲಿಮೆಂಟ್ಸ್ಗಳು A1, B2, C3 ಕಾಲ್ಡ್ ಆ್ಯಸ್ ಡಯಾಗನಲ್ ಎಲಿಮೆಂಟ್ಸ್. ಸೊ ನೆಕ್ಸ್ಟ್ ಫೋರ್ತ್ ಟೈಪ್ ಆಯಿತಾ, ಕಮ್ ಟು ದ ಫಿಫ್ತ್ ಟೈಪ್. ಯಾವುದು ಫಿಫ್ತ್ ಟೈಪು? ಯೂನಿಟ್ ಮ್ಯಾಟ್ರಿಕ್ಸ್ ಆರ್ ಐಡೆಂಟಿಟಿ ಮ್ಯಾಟ್ರಿಕ್ಸ್. ಏನು ಯೂನಿಟ್ ಮ್ಯಾಟ್ರಿಕ್ಸ್ ಅಂದರೆ, ಯೂನಿಟ್ ಮ್ಯಾಟ್ರಿಕ್ಸ್ ಆಲ್ಸೋ ಕಾಲ್ಡ್ ಆಸ್ ಐಡೆಂಟಿಟಿ ಮ್ಯಾಟ್ರಿಕ್ಸ್. ಇನ್ನೇ ಸ್ಕ್ವಯರ್ ಮ್ಯಾಟ್ರಿಕ್ಸ್, ಇಟ್ ಈಸ್ ಎ ಸ್ಕ್ವಯರ್ ಮ್ಯಾಟ್ರಿಕ್ಸ್. ನಾವಿಲ್ಲಿಂದ ಏನು ನಾಲ್ಕನೇ ಟೈಪಿಂದ ಏನು ಓದ್ತೀವಿ ಅವೆಲ್ಲ ಸ್ಕ್ವಯರ್ ಮ್ಯಾಟ್ರಿಕ್ಸ್ ಮೇಲೆ ಬರೋ ಡಿಫ್ರೆಂಟ್ ಟೈಪ್ಸ್. ಇನ್ನೇ ಸ್ಕ್ವಯರ್ ಮ್ಯಾಟ್ರಿಕ್ಸ್, ಇಫ್ ಆಲ್ ದಿ ಡಯಾಗನಲ್ ಎಲಿಮೆಂಟ್ಸ್ ಆರ್ ಈಕ್ವಲ್ ಟು 1 ಆ್ಯಂಡ್ ರಿಮೈನಿಂಗ್ ಎಲಿಮೆಂಟ್ಸ್ ಆರ್ ಜೀರೋಸ್, ದೆನ್ ದ ಮ್ಯಾಟ್ರಿಕ್ಸ್ ಈಸ್ ಕಾಲ್ಡ್ ಯೂನಿಟ್ ಮ್ಯಾಟ್ರಿಕ್ಸ್. ಇನ್ನೇ ಸ್ಕ್ವಯರ್ ಮ್ಯಾಟ್ರಿಕ್ಸ್, ಆಲ್ ದಿ ಡಯಾಗನಲ್ ಎಲಿಮೆಂಟ್ಸ್ ಆರ್ ಈಕ್ವಲ್ ಟು 1, ರಿಮೈನಿಂಗ್ ಎಲಿಮೆಂಟ್ಸ್ ಆರ್ ಜೀರೋಸ್, ದೆನ್ ಇಟ್ ಈಸ್ ಕಾಲ್ಡ್ ಎ ಯೂನಿಟ್ ಮ್ಯಾಟ್ರಿಕ್ಸ್. ನೋಡಿರಿ ನಾನು ಇಲ್ಲಿ ಬರ್ದಿದ್ದೀನಿ, ಇದು ಯೂನಿಟ್ ಮ್ಯಾಟ್ರಿಕ್ಸಾ? 2x2 ಇದೆಯಾ? ನಂಬರ್ ಆಫ್ ರೋಸ್, ನಂಬರ್ ಆಫ್ ಕಾಲಮ್ಸ್ ಸೇಮ್ ಇದೆಯಲ್ಲ. ಸೊ ಈ ಸ್ಕ್ವಯರ್ ಮ್ಯಾಟ್ರಿಕ್ಸಲ್ಲಿ ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸ್ ಯಾವ್ಯಾವು? 1, 1. ರಿಮೈನಿಂಗ್ ಎಲಿಮೆಂಟ್ಸ್ ಏನಿದ್ದಾವೆ? 0, 0. ಸೊ ಈ ಥರದ್ದು ಮ್ಯಾಟ್ರಿಕ್ಸ್ನ ಯೂನಿಟ್ ಮ್ಯಾಟ್ರಿಕ್ಸ್ ಅಥವಾ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅಂತ ಕರೀತಾರೆ. ಅದನ್ನು ಕ್ಯಾಪಿಟಲ್ ಐ ಇಂದ ರೆಪ್ರೆಸೆಂಟ್ ಮಾಡಿರಿ. ಏನಂತ ಬರಿಬೇಡಿ, ಐ ಐಡೆಂಟಿಟಿ ಮ್ಯಾಟ್ರಿಕ್ಸ್, ಐ ಮೀನ್ಸ್ ಐಡೆಂಟಿಟಿ ಮ್ಯಾಟ್ರಿಕ್ಸ್. ಇದು 2x2 3x3 ನೋಡಿರಿ, 1, 0, 0, 0, 1, 0, 0, 0, 1. ಡಯಾಗನಲ್ ಎಲಿಮೆಂಟ್ಸ್ ಅಬ್ಸರ್ವ್ ಮಾಡಿರಿ. ಡಯಾಗನಲ್ ಅಂದರೆ ಡಯಾಗನಲ್ ಫ್ರಮ್ ಟಾಪ್ ಲೆಫ್ಟ್ ಟು ಬಾಟಮ್ ರೈಟ್. ಟಾಪ್ ಲೆಫ್ಟಿಂದ ಬಾಟಮ್ ರೈಟಿಗೆ ನೀವು ಡಯಾಗನಲ್ ಹೇಳಿದ್ರೆ ಅದು ಪ್ರಿನ್ಸಿಪಲ್ ಡಯಾಗನಲ್. ಆ ಎಲಿಮೆಂಟ್ಸ್ಗಳಿಗೆ ಡಯಾಗನಲ್ ಎಲಿಮೆಂಟ್ಸ್ ಅಂತ ಕರಿತೀವಿ. ಆ ಡಯಾಗನಲ್ ಎಲಿಮೆಂಟ್ಸ್ ಎಲ್ಲ 1 ಇರಬೇಕು, ರಿಮೈನಿಂಗ್ ಎಲಿಮೆಂಟ್ಸ್ ಎಲ್ಲವೂ 0s ಇರಬೇಕು. ದಟ್ ಟೈಪ್ ಆಫ್ ಮ್ಯಾಟ್ರಿಕ್ಸ್ ಈಸ್ ಕಾಲ್ಡ್ ಐಡೆಂಟಿಟಿ ಮ್ಯಾಟ್ರಿಕ್ಸ್. ನೆಕ್ಸ್ಟ್ ಕಮ್ ಟು ದಿ 6th, ಸಿಂಗ್ಯುಲರ್ ಮ್ಯಾಟ್ರಿಕ್ಸ್. ಸೊ ಸಿಂಗ್ಯುಲರ್ ಮ್ಯಾಟ್ರಿಕ್ಸ್, ಏನು ಸಿಂಗ್ಯುಲರ್ ಮ್ಯಾಟ್ರಿಕ್ಸ್ ಅಂದರೆ, ಅಗೇನ್ ಇಟ್ ಈಸ್ ಎ ಸ್ಕ್ವಯರ್ ಮ್ಯಾಟ್ರಿಕ್ಸ್. ಸಿಂಗ್ಯುಲರ್ ಮ್ಯಾಟ್ರಿಕ್ಸ್ ಈಸ್ ಎ ಸ್ಕ್ವಯರ್ ಮ್ಯಾಟ್ರಿಕ್ಸ್ ಇಫ್ ಇಟ್ಸ್ ಡಿಟರ್ಮಿನೆಂಟ್ ವ್ಯಾಲ್ಯೂ ಈಸ್ ಈಕ್ವಲ್ ಟು 0. ಇಫ್ ಎ ಈಸ್ ಎ ಸಿಂಗ್ಯುಲರ್ ಮ್ಯಾಟ್ರಿಕ್ಸ್, ಎ ಈಸ್ ಎ ಸ್ಕ್ವಯರ್ ಮ್ಯಾಟ್ರಿಕ್ಸ್, ಸಾರಿ, ಎ ಈಸ್ ಎ ಸ್ಕ್ವಯರ್ ಮ್ಯಾಟ್ರಿಕ್ಸ್, ಎ ಈಸ್ ಎ ಸ್ಕ್ವಯರ್ ಮ್ಯಾಟ್ರಿಕ್ಸ್ ಇಫ್ ಡಿಟರ್ಮಿನೆಂಟ್ ವ್ಯಾಲ್ಯೂ ಆಫ್ ಮ್ಯಾಟ್ರಿಕ್ಸ್ ಎ ಈಸ್ ಈಕ್ವಲ್ ಟು 0. ಮ್ಯಾಟ್ರಿಕ್ಸ್ಗೆ ವ್ಯಾಲ್ಯೂ ಇಲ್ಲ ಅಂತ ಹೇಳಿದ್ದೀನಿ, ಆದರೆ ಸ್ಕ್ವಯರ್ ಮ್ಯಾಟ್ರಿಕ್ಸ್ಗೆ ಡಿಟರ್ಮಿನೆಂಟ್ ವ್ಯಾಲ್ಯೂ ಇದೆ. ಮ್ಯಾಟ್ರಿಕ್ಸ್ಗೆ ವ್ಯಾಲ್ಯೂ ಇಲ್ಲ, ಬಟ್ ಸ್ಕ್ವಯರ್ ಮ್ಯಾಟ್ರಿಕ್ಸ್ಗೆ ಮಾತ್ರ ಡಿಟರ್ಮಿನೆಂಟ್ ವ್ಯಾಲ್ಯೂ ನಾವು ಬರಿಬೋದು. ಇಫ್ ದಟ್ ಡಿಟರ್ಮಿನೆಂಟ್ ವ್ಯಾಲ್ಯೂ ಈಸ್ ಈಕ್ವಲ್ ಟು 0, ಇಟ್ ಈಸ್ ಕಾಲ್ಡ್ ಸಿಂಗ್ಯುಲರ್ ಮ್ಯಾಟ್ರಿಕ್ಸ್. ಸೊ ಡಿಟರ್ಮಿನೆಂಟ್ ವ್ಯಾಲ್ಯೂ ಆಫ್ ಎ ಸಿಂಬಲಲ್ಲಿ ಈ ಥರ ಬರೀರಿ, ಇದು ಡಿಟರ್ಮಿನೆಂಟ್ ಸಿಂಬಲ್, ಎ ಪೇರ್ ಆಫ್ ವರ್ಟಿಕಲ್ ಲೈನ್, ಇದು ಡಿಟರ್ಮಿನೆಂಟ್ ಸಿಂಬಲ್. ಎ ಅನ್ನೋದು ಮ್ಯಾಟ್ರಿಕ್ಸ್, ಓದಬೇಕಾದ್ರೆ ಯಾವ ಥರ ಓದಬೇಕು? ಡಿಟರ್ಮಿನೆಂಟ್ ವ್ಯಾಲ್ಯೂ ಆಫ್ ಮ್ಯಾಟ್ರಿಕ್ಸ್ ಎ ಈಸ್ ಈಕ್ವಲ್ ಟು 0, ಬರೆಯೋದು ಈ ಥರ ಬರೀರಿ, ಓದೋದು ಈ ಥರ ಓದ್ರಿ. ಸೊ ಬರೀಬೇಕಾದ್ರೆ ಈ ಸಿಂಬಲ್ ಆದರೂ ಯೂಸ್ ಮಾಡಿರಿ, ಅಥವಾ ಡೆಟ್ ಎ ಈಸ್ ಈಕ್ವಲ್ ಟು 0. ಡಿಟರ್ಮಿನೆಂಟ್ ಆಫ್ ಮ್ಯಾಟ್ರಿಕ್ಸ್ ಎ, ಡಿಟರ್ಮಿನೆಂಟ್ ವ್ಯಾಲ್ಯೂ ಆಫ್ ಮ್ಯಾಟ್ರಿಕ್ಸ್ ಎ ಈಸ್ ಈಕ್ವಲ್ ಟು 0, ಓದೋದು ಸಿಂಬಲಲ್ಲಿ. ಯಾಕೆಂದರೆ ನಾವು ಮ್ಯಾಥ್ಸಲ್ಲೆಲ್ಲ ಸಿಂಬಲ್ ಯೂಸ್ ಮಾಡ್ತೀವಿ, ಬರೆಯಲ್ಲ, ರೈಟಿಂಗ್ ಇರಲ್ಲ, ಸಿಂಬಲ್ನೇ ಯೂಸ್ ಮಾಡೋದು. ಹಾಗಾಗಿ ಸಿಂಬಲಲ್ಲಿ ಡಿಟರ್ಮಿನೆಂಟ್ ವ್ಯಾಲ್ಯೂ ಆಫ್ ಎ ಈಸ್ ಈಕ್ವಲ್ ಟು 0, ಇದು ಕಂಡೀಷನ್ ಫಾರ್ ಸಿಂಗ್ಯುಲಾರಿಟಿ ಆಫ್ ಮ್ಯಾಟ್ರಿಕ್ಸ್. ಇದೇ ಕಂಡೀಷನ್, ಮ್ಯಾಟ್ರಿಕ್ಸ್ ಸಿಂಗ್ಯುಲರ್ ಇದೇನೋ ಇಲ್ಲ ಅಂತ ಚೆಕ್ ಮಾಡಲಿಕ್ಕೆ ಈ ಕಂಡೀಷನ್ನ ಯೂಸ್ ಮಾಡಿರಿ. ಈ ನೆಕ್ಸ್ಟ್ ನಾನ್ ಸಿಂಗ್ಯುಲರ್ ಮ್ಯಾಟ್ರಿಕ್ಸ್. ಸೊ ನಾನ್ ಸಿಂಗ್ಯುಲರ್ ಮ್ಯಾಟ್ರಿಕ್ಸ್ ಅಗೇನ್ ಇಟ್ ಈಸ್ ಎ ಸ್ಕ್ವಯರ್ ಮ್ಯಾಟ್ರಿಕ್ಸ್, ಎ ಈಸ್ ಎ ಸ್ಕ್ವಯರ್ ಮ್ಯಾಟ್ರಿಕ್ಸ್. ಸೊ ಇಫ್ ಇನ್ ಎ ಮ್ಯಾಟ್ರಿಕ್ಸ್
A is a square matrix if determinant value of matrix A is not equal to 0. Determinant value of matrix A not equal to 0, then square matrix is called non-singular. Notice, if determinant value of square matrix A, A square matrix in the determinant value 0 idre singular. If it is not equal to 0, it is non-singular. So these are the type of matrices here you are learning in a diploma. ಇಷ್ಟು ಟೈಪ್ಸ್ ಇಲ್ಲ, ಇನ್ನು ಟೈಪ್ಸ್ ಬೇಕಾದಷ್ಟಿದ್ದಾವೆ, ಬಟ್ ನಿಮ್ಮ ಡಿಪ್ಲೊಮೋ ಲೆವೆಲಲ್ಲಿ ಇರೋ ಟೈಪ್ಸ್ನ ಹೇಳಿರೋದು.